ಪವಿತ್ರ ಗೌಡ ಇವರು ಒಂದ್ ರೂಮು ದರ್ಶನ್ ಇನ್ನ ಅವ್ರಗೊಳಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್. ಈ ಬೃಹಸ್ಪತಿಗಳಿಗೇನೆ ನಾನು ಯಾರೋ ದೊಡ್ಡ ಇವ್ರ ಕರ್ಕೊ ಬರ್ತಾವನೆ ಅಂದ್ರೆ ಇವ್ರೇನೆ 15 ಜನ ನಾನ್ ಬಂದು ಬೈದಿದ್ದು ಅವ್ರಿಗೇನೆ. ಅಲ್ಲ ರೀ, 15 ಜನ ಇಟ್ಕೊಂಡು ಒಬ್ಬಂಗ್ ಹೊಡಿತಾ ಇದ್ರೆ ನೀವು ನೋಡ್ಬೇಕಲ್ವಾ ಹರ್ಷ, ನೀನ್ ಒಬ್ಬ ಹೋಟ್ಲ್ ಓನರ್ ಆಗಿದ್ರೆ ಕಾಲ್ ಕಟ್ಬಿಟ್ಟ ನನ್ಗೆ, ಅಣ್ಣ ಅಣ್ಣ ನನ್ನ ಮಿಸ್ಟೇಕ್ ಮಾಡ್ಕೋಬಿಡಣ ಅಂತ. ಸರಿ ಹೋಗ್ರಪ್ಪ ನಮ್ಗೇನು ಅನ್ಬಿಟ್ಟು ಕಳಿಸ್ದೆ ಮುಗ್ದೋಯ್ತು. ನಿನ್ನೆ ನಾನು ಅಂದೆ ಯಾರು ಒಳ್ಳೆಯವರಲ್ಲ ನಿನ್ನ ಹತ್ರ ಇರೋರು, ಬರೀ ಒಂದು ಫ್ರೆಂಡ್ ಅಲ್ಲ. ಈಗ ಸ್ಟೇಷನ್ ಹೋದ್ನಲ್ಲ, ಅಯ್ಯೋ ಪ್ರೆಸ್ಗೆ ತಲೆ ಕಡಿತೀನಿ ಬಡಿತೀನಿ ಅಂತ ಹೇಳದ್ನಲ್ಲ, ಎಲ್ಲ ಶಾಶ್ವತ ಅಲ್ಲ ಅಶ್ವ ದರ್ಶನ್, ತಪ್ಪು ನೀನ್ ಹೇಳಿರೋದು. ಆಮೇಲೆ ಅವರು ಒಳ್ಳೆಯವರಲ್ಲ ನಿನ್ ಜೊತೆ ಇರೋರು. ಉಮಾಪತಿ ನಿಮ್ಗೆ ಗೊತ್ತಿರತ್ತೆ, ನಾನು ಬೇರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಬಾರ್ದು. ಆಮೇಲೆ ನೀನ್ ಬೇಗ ಸಿಗಾಕತ್ತೀಯ, ಎಂಕ್ವೈರಿ ಆದ್ರೆ ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದೇ ಬೇರೆ ಇದೆ. ಅವರು ಪೊಲೀಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕರೆಕ್ಟ್ ನಾವು ನೋಡಿ ಸರ್ ಸೆಲೆಬ್ರಿಟೀಸ್, ನಾವೇನು ಮಾಡಕ್ಕಾಗಲ್ಲ, ಎಲ್ಲ ತೆಗಿತೀರ ಆಗ ನಿಮ್ ಫ್ರೆಂಡು ಬರ್ಬೇಕಾಗತ್ತೆ ಸರ್ ಅಂತ ಅಂದ್ರು. ನಾನೇನ್ ಹೇಳಿ ಅದಕ್ಕೆ, ಅದಕ್ಕೆ ಹೇಳ್ದೆ ಆದ್ರೆ ನೀನು ಸೇರ್ಕತಿಯ, ನೀನು ಇನ್ವಾಲ್ವ್ ಆಗ್ತೀಯ, ಮುಂದುವರ್ಸ್ಕೋ ನಮ್ಗೇನು, ನೀನ್ ಬಾ ತೋಟಕ್ಕೆ ಬಾ ತೋಟಕ್ಕೆ ಅಂತ ಬಿಟ್ಟು ಬಿಟ್ಬಿಡು, ನಾವು ಸೀನ್ಗೂ ಇಲ್ಲ ನಾವು ಬರೋದು ಇಲ್ಲ. ಅದಕ್ಕೆ ನಾನೇ ಈಗ ನೋಡಿ ಎಷ್ಟು ಆರಾಮಾಗಿದ್ದೀನಿ, ರಿಲ್ಯಾಕ್ಸ್ ಆಗಿ ಆಫ್ಟರ್ ಲಿವಿಂಗ್ ಇನ್ ಹೌ ಕ್ಯಾನ್ ಅಗೇನ್. ಅಯ್ಯೋ ಅವನು ಫೋನ್ ಮಾಡಿದ್ದ ಅಂದ ತಕ್ಷಣ ಗಾಡಿ ಕೆಂಡ ಮರಲ ಆಗ್ಬಿಟ್ರು, ಏಯ್ ಬಂದ್ಗಿನ್ಬಿಟ್ಟು ನಮ್ಮ ಮೇಲೆ ತಿರ್ಗಾ ದಯವಿಟ್ಟು ಬೇಡಪ್ಪ. ಅವನು ಅವನ್ಗೆ ಗಿಲ್ಟಿ ಇರ್ಲಿ, ಅದು ಅವನ್ ತಪ್ಪು ಮಾಡಿರೋದು ಅವನ್ಗೆ ಗಿಲ್ಟಿ ಇರ್ಲಿ, ಮತ್ತೆ ನೀನೇನಾರ ಕರ್ಕೊಂಡ್ರೆ ಅದು ಸ್ಟಾಫ್ ಹತ್ರನು ಬೆಲೆ ಇರಲ್ಲ, ನನ್ ಗಾಂಧಿನಗರದಲ್ಲಿ ಬೆಲೆ ಇರಲ್ಲ. ಮೊನ್ನೆ ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ, ಫೋನ್ ಮಾಡಿ ಹೇಳಿ ಎತ್ತಲಿಲ್ಲ ಸಿಸಿಪಿ ಹೋಗಿದ್ದೀನಿ ಅಂತ, ಹೋಗ್ಬೇಡ ನೀನೇ ಸಿಗಾಕತ್ತೀಯ ಅಂತಾನೆ ಹೇಳಿದೆ. ಪೊಲೀಸ್ ನೀಟಾಗೆ ಏನೇನಕ್ಕಾಯ್ತು ಇದೇನಕ್ಕಾಯ್ತು ಅದೇನಕ್ಕಾಯ್ತು ಅಂತಾರೆ. ಬರೀ ಅವನ್ ಯಾವ್ದೋ ಬೇರೆ ಹೋಟ್ಲ್ ಅಲ್ಲಿ ಇದು ಏನದು ಪ್ರೆಸ್ ಮಾಡಿದ್ನಲ್ಲ, ಎಷ್ಟು ಜನ ಗೊತ್ತಾ ಯಾಕೆ ನಿಮ್ ಹೋಟ್ಲ್ ಅಲ್ಲಿ ಮಾಡಿಲ್ಲ ಅಂತ ಟಿವಿ ನೈನ್ ಅವರೆಲ್ಲ. ನಿಮ್ಮಲ್ಲಿ ಏನೋ ಆಯ್ತಂತೆ, ಏನ್ ವಿಷಯ ಅಂತ ನಾನು ಎತ್ತಕ್ಕೆ ಹೋಗಿಲ್ಲ ಅಷ್ಟೇ. ಮಾಡಿರ್ಲಿಲ್ಲ ಫೋನು, ವಾಟ್ಸ್ಆಪ್ ಬ್ಲಾಕ್ ಮಾಡಿಟ್ಟಿದ್ದೆ. ಮಾಡದ್ನಾಗ ಇಲ್ಲ ಇಲ್ಲ, ನಾನೇನೆ ಫೋನ್ ಮಾಡಿ ನೋಡಪ್ಪ ನಿಂದು 1000 ಇದೆ, ನೀನು ಅವನ್ನ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾ ಇದೀಯ ತಪ್ಪು ಅದು ಅರ್ಥಾಯ್ತಾ, ನಿಂದು 1 ನಿಮಿಷಕ್ಕೆ 1000 ಬರ್ತದೆ. ಅವನಿಗೇನೇನ್ ಬೈದಿದ್ಯೋ, ಅವನ ಹತ್ರ ಏನೇನ್ ಮಾಡಿದ್ಯೋ, ಪಾಪ ಅವನ್ನ ಅದೊಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ಕೊಂಡಿರೋದ್ನ ಹಿಂಗ್ ಮಾಡ್ತಾ ಇದೀಯ, ಹುಡುಗಿಗೂ ಹೋಮನ ತಿರುಗಿಸಿ ಪರಕ್ಸಿ ಅವಳನ್ನ ಇಟ್ಕೊಂಡು, ನನಗೆ ನಿಬ್ರದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಬಟ್ ಹೇಳ್ತಾ ಇದೀನಿ, ಅವನು ಒಂದ್ ಮನೆ ಹಾಳ್ ಮಾಡಾದ್ಮೇಲೆ ಅವನ್ ಮನೆ ಹಾಳಾದ್ರೆ ಅವನ್ ಸುಮ್ನಿರ್ತಾನ, ಬಿಡ್ತಾನ್ ನೋಡು ಅವನು ನಿಂದು ನುವೆ ಅಂತ ಅಂದೆ. ಆಮೇಲೆ ಅವನ್ಗೆ ಹೇಳ್ದ, ತಿರುಗ್ ನನ್ ಫೋನ್ ಮಾಡ್ದ, ನೀನ್ ಹೇಳ್ದಂಗೆ ಹೇಳ್ತಾವನೆ ಪ್ರೆಸ್ ಅಲ್ಲಿ ಅಂತ, ಫೇಸ್ ಮಾಡು ಅಂತೆ. ಈಗ ಫೇಸ್ ಮಾಡು, ತಲೆ ಕತ್ತರಿಸ್ಬಿಡ್ತೀನಿ, ಹಂಗ್ ಕತ್ತರಿಸ್ಬಿಡ್ತೀನಿ, ಇವೆಲ್ಲ ಏನದು, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ ಅಂದೆ. ಆಮೇಲೆ ಈಗ ನಾನು ಏನೇ ಆದ್ರೂ ಪ್ರೊಡ್ಯೂಸರ್ ಪರ ಇವೆಲ್ಲ ಬೇಕಾ ಬೇಕಾ ಸರ್? ಅಲ್ಲ ಹರ್ಷ ಪರ್ಸೆಂಟ್ ಹರ್ಷ ಮತ್ತೆ ಅವ್ನ ಪಾಪಣ್ಣ ಎಲ್ಲ ಇದ್ರಂತಲ್ಲ ಅವತ್ತು ನಿಮ್ ಜಗಳಾಡ್ದಾಗ. ಯಾವತ್ತು? ನಿಮ್ ಹೋಟ್ಲಲ್ಲ ಅವರೆಲ್ಲ ಇದ್ರಂತಲ್ಲ ನಿಮ್ ಜಗಳಾದಾಗ. ಅವ್ರೆಲ್ಲಾನು ನೋಡ್ತಾ ನಿಂತಿದ್ರು, ಅವ್ರು ಬೈದ್ನಲ್ಲ ನಾನು, ಅವ್ರೆಲ್ಲ ರೀ ನೀವೆಲ್ಲ ಒಂದ್ 15 ಜನ ಇದ್ದೀರಾ, ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ, ನೀವು ಒಬ್ಬ ಹೋಟ್ಲು ಓನರ್ ಆಗಿ ನಾಚಿಕೆ ಆಗಲ್ವಾ ನಿನ್ಗೆ ಹರ್ಷ ಅಂತ ಬೈದ್ನಲ್ಲ ನಾನು. ಆಮೇಲೆ ಅವು ಪೋಲಿಗಳು ರಾಕೇಶ್ ಪಾಪಣ್ಣ ಅಂತ ಇದನ್ನಲ್ಲ, ಕೆಲ್ಸ ಏನು ಗೊತ್ತಾ? ಊಟ ಕೊಡೋದು. ಆಮೇಲೆ ಯಾರ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು, ಕೇಸ್ ಹಾಕೊಳ್ಳೋದು. ಬಡವ್ರದ್ದು 1 ರೂಪಾಯಿ ಅವನಿಗೆ ಮೈಸೂರಲ್ಲಿ ಬೆಲೆ ಇಲ್ಲ, ಅವ್ರ ಮಗ ಇವನು. ಆದ್ರೆ ನಮ್ಮ ಹತ್ರ ಏನ್ ಬಾಲ ಬಿಚ್ಚಲ್ಲ, ಬಟ್ ಓನ್ಲಿ ಥಿಂಗ್ ಇಸ್ ದಿಸ್ ಇಸ್ ದ ಪ್ರಾಬ್ಲಮ್ ಅಂತ ಅವನು ಅವನು ಇರೋದು. ಇನ್ ಹರ್ಷ ಅವನೇನು ಗೊತ್ತಾ, ಅವ್ರು ತುಂಬಾ ಸಾಲ ಮಾಡ್ಕೊಂಡವನೇ, ಹೆಸರಿಗೆ ಅದು ಚೆನ್ನಾಗ್ ನಡೀತಾ ಇದೆ ಪಾಪ. ಸೋಷಿಯಲ್ಸ್ ಅದೆಲ್ಲ ಕ್ಲಬ್ ಮೆಂಬರ್ಸ್ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಂಡಿರೋದದು ಎಲ್ಲಾರ್ದು. ಇದು ಅವನದೇನ್ ಸ್ವಂತ ಇಲ್ಲ, ಎಲ್ಲಾರ ಹತ್ರನು ಈಸ್ಕೊಂಡು ಮಾಡಿರೋದು ಬಿಸ್ನೆಸ್ ಬಿಡಿ, ಅದೇನ್ ನಾವು ತಪ್ಪು ಅಂತ ಹೇಳೋದೇ ಇಲ್ಲ. ಅವನೇನು ಗೊತ್ತಾ,
ಕ್ಲಬ್ ಅಲ್ಲಿ ಅವನ್ ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡುದು ಬೇರೆ ಕಸ್ಟಮರ್ಗೆ.